ಹಲೋ ವಸಂತ್ ಹಿಯರ್. ನಮ್ಮ ಹಡವೆಲ್ಲ ಹೋಯ್ತು, ವಜ್ರಗಳೆಲ್ಲ ಹೊರಟಾಯ್ತು, ನೀನು ತಂದುಕೊಟ್ಟು ಒಡವೆಗಳೆಲ್ಲ ಹೋಯ್ತು, ನಮ್ಮ ಆಸ್ತಿ ಎಲ್ಲ ಲೂಟಿ ಆಗೋಯ್ತು. ಇಷ್ಟೊಂದು ಬಲವಾದ ಕಾವಲಿ ಇದ್ರು ಈ ಕೋಟೆ ದುಕ್ಕಿ ಕಬ್ಬಿಣದ ಪೆಟ್ಟಿಗೆ ಹೊರಟು ಬಿಟ್ರೆ ಅವರು ಸಾಮಾನ್ಯವಾದ ಮನುಷ್ಯನಾಗಕ್ಕೆ ಸಾಧ್ಯವೇ ಇಲ್ಲ ವಸಂತ್. ಹೌದು, ಇಲ್ಲದ್ರೆ ಅಂಥ ಕೋಟೆ ನುಗ್ಗಿ ಇಂಥ ಹಗಲು ದರೋಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಐ ನೋ ದಟ್ ವೆರಿ ವೆಲ್ ಮಿಸ್ಟರ್ ವಸಂತ್. ತಡ್ರಲ್ಲ ನಿನಗೆ ಗೊತ್ತು, ಅವ್ರನ್ನ ಇಟ್ಕೊಂಡು ಹುಡುಕ್ಸು. ಓಕೆ ಬಾಸ್. ಹಲೋ ಮಿಸ್ಟರ್ ವಸಂತ್. ವೆಲ್ಕಮ್ ರಾಜಾ, ವೆಲ್ಕಮ್. ಇತ ಯಾರು? ಇವನು ನಮ್ಮ ಕಸ್ಬ್ನಲ್ಲಿ ಎಕ್ಸ್ಪರ್ಟ್, ಮಿಸ್ಟರ್ ರಾಮ್ ಸಿಂಗ್ ಅಂತ. ಸಲಾಮ್ ಸರ್. ಹಲೋ. ನನ್ನ ಇವನ ಮೊದಲನೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಮೊದಲನೇ ಭೇಟಿ. ವಸಂತ್, ಇದ್ರ ಬೆಲೆ 3 lakhs. 3 lakhs. ಓಕೆ, ಇದನ್ನ ಒಳಗಡೆ ಇಟ್ಟು 3 lakhs ರೂಪಾಯಿ ಕ್ಯಾಶ್ ತಗೊಂಬ. ಓಕೆ. ಹೇಗಿದೆ ವಸಂತ್ ಮೊಸಳೆ ತಿಮಿಂಗಳದ ಬೇಟೆ? ಏನಿದಲ್ಲ ಮೈ ಡಿಯರ್ ಬಾಯ್ಸ್, ನಮ್ಮ ಹೆಡ್ ಆಫೀಸ್ಗೆ ನುಗ್ಗಿ ನಮ್ಮ ಐಶ್ವರ್ಯನ ಕೊಳ್ಳೆ ಹೊಡೆದು ನನ್ನ ಹತ್ರನೇ ಮಾಡೋದಕ್ಕೆ ಬಂದ್ರಲ್ಲ, ಅದಕ್ಕೆ ಈ ಬಹುಮಾನ. ಮಿಸ್ಟರ್ ವಸಂತ್, 3 lakhs ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಈ ನಾಟಕನ? ಇಲ್ಲ, ನಿಮ್ಮ ಪ್ರಾಣ ತೆಗಿಯಕ್ಕೆ. ನೋ, ಜಸ್ಟ್ ಅ ಮಿನಿಟ್. ಹಲೋ ಬಾಸ್, ನಿಮ್ ಖಜಾನೆ ಖಾಲಿ ಮಾಡೋದ್ ಕಳ್ದ್ರು ನನ್ ಕೈ ಸಿಕ್ಬಿದ್ಯಾರ ಕೇಳಿದ್ರೇನ್ರು? ಆ ಕದಿಮ್ ಕಂಡ್ರ ಇಬ್ರು ಒಡವೆಗಳ ಸಮೇತ ನಮ್ಮ ವಸಂತ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ಹೌದಾ? ಒದ್ದು ಒಡವೆಗಳನ್ನೆಲ್ಲ ಕಿತ್ಕೊಂಡು ಅವರಿಬ್ರು ಸೀದಾ ಸ್ವರ್ಗ ಕಳಿಸ್ಬಿಡು ಅಂತ ಹೇಳೋಣ. ಎಂಥ ಮಾತಾಡ್ತೀಯ ಅಣ್ಣ? ನಮ್ಮ ಕಬ್ಬಿಣದ ಕೋಟೆಗೆ ನುಗ್ಗಿ ನಮ್ ಖಜಾನಿನೇ ಖಾಲಿ ಮಾಡಿದ್ರು ಅಂದ್ರೆ ಅವ್ರು ಸಾಮಾನ್ಯದವರಲ್ಲ, ಗ್ರೇಟ್ ಗ್ರೇಟ್ ರಾಬರ್ಸ್. ನೋ ಡೌಟ್ ಅಬೌಟ್ ಇಟ್. ಕರ್ಣ, ಆ ಪ್ರಚಂಡರನ್ನ ಇಟ್ಟು ಜೈಲ್ ಆಪರೇಷನ್ ಮಾಡಿಸಿದ್ರೆ ಹೇಗೆ? ಗುಡ್ ಐಡಿಯಾ. ಅಂಥ ಡೇಂಜರ್ ಕೆಲಸಕ್ಕೆ ಇಂಥ ಕೇಡಿಗಳೇ ಕರೆಕ್ಟ್. ಕೈ ಬಿಟ್ಟು ಹೋಗಿರೋ ಕೋಟ್ಯಾಂತರ ರೂಪಾಯಿ ನಮ್ಮದಾಗಬೇಕು. ದೇವ್ರು ನಮ್ಗೇನ್ ಕಡಿಮೆ ಮಾಡಿದ್ದಾನೆ? ಯಾವಾಗ ನೋಡಿದ್ರು ಜೈಲ್ ಆಪರೇಷನ್ ಜೈಲ್ ಆಪರೇಷನ್ ಅಂತ ಸಾಯ್ತಿರಲ್ಲ. ಆ ಬಂಗಾರ ಲಕ್ಷ್ಮಿ ವಿಗ್ರಹನ ಮರೆಯೋದಕ್ಕಾಗುತ್ತೇನೋ? ಆ ನವರತ್ನ ರಾಶಿನ ಬಿಡೋಕ್ಕಾಗತ್ತಾ? ಆ ಸಂಪತ್ತು ಯಾವತ್ತು ನಮ್ಮದಾಗುತ್ತೋ ಅಂತ ಇಷ್ಟು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡದೆ ಕಾಯ್ತಾ ಇದ್ದೀವಿ. ಅದೃಷ್ಟ ತಾನಾಗೆ ಬಂದಿರುವಾಗ ಬೇಡ ಅನ್ನಕ್ಕಾಗತ್ತಾ? ಆ ಪಾಪಿ ಪುಟ್ಟಪ್ಪ ಬಚ್ಚಿಟ್ಟರ ಐಶ್ವರ್ಯ ಹೊರಗಡೆ ಬರಬೇಕಾದ್ರೆ ಅವನ ಜೈಲಿನಿಂದ ಆಚೆ ಬರಲೇಬೇಕು. ಈ ದುರಾಸೆಯಿಂದ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಇದರಿಂದ ಇಲ್ಲದ ಆಪತ್ನ ನಮ್ಮ ಮೊದ್ಲಲ್ಲಿ ನಾವೇ ಕಟ್ಕೋತಾ ಇದೀವಿ. ಇದರಿಂದ ನಮ್ಮ ವಿನಾಶ ಖಂಡಿತ. ಅಣ್ಣ, ಇದರಿಂದೆಲ್ಲ ನಮ್ಮ ವಸಂತ ಈಸಿಯಾಗಿ ಸಾಲ್ವ್ ಮಾಡ್ತಾನೆ. ದಯವಿಟ್ಟು ನೀನು ಸುಮ್ಮನೆ ಇರ್ತೀಯ? ಹಲೋ ವಸಂತ್, ಒಂದು ಜೈಲ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯೇನು? ಇದೆ ಬಾಸ್. ಆ ಕೆಲಸಕ್ಕೆ ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ನೀನು ಒಪ್ಪಿಸ್ಲೇಬೇಕು. ಎಸ್ ಬಾಸ್. ಮಿಸ್ಟರ್ ರಾಜಾ, ಐ ಡೂಪ್ಲಿಕೇಟ್ ರಾಂಗ್. ಈ ಜುಜುಬಿ ಕಳ್ತನನ ಎಷ್ಟು ದಿವಸ ಅಂತ ಮಾಡ್ತೀರಾ? ಒಂದಲ್ಲ ಒಂದ್ ದಿವಸ ಪೊಲೀಸ್ನವ್ರಿಗೆ ಗೆಸ್ಟ್ ಆಗ್ಬೇಕಾಗ. ಅದಕ್ಕೆ ಏನ್ ಮಾಡ್ಬೇಕಂತೀಯ? ನಾನು ಹೇಳೋ ಒಂದೇ ಒಂದು ಕೆಲಸ ನೀವು ಮಾಡಿದ್ರೆ ನಿಮ್ಗೆ 10 lakhs ರೂಪಾಯಿ ಕೊಡಿಸ್ತೀನಿ. ಏನದು? ನಮ್ ಬಾಸ್ಗೆ ಬೇಕಾದ ಒಬ್ಬ ಜೈಲ್ನಲ್ಲಿದ್ದಾನೆ, ಅವನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡ್ಬಂದು ನನಗೆ ಒಪ್ಪಿಸ್ಬೇಕು. ಇಂಪಾಸಿಬಲ್ ವಸಂತ್, ನಾವ್ ಈ ಕೆಲಸ ಮಾಡಕ್ ತಯಾರಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ, ಒಬ್ಬೊಬ್ಬರಿಗೆ 5-5 lakhs. 5 lakhs. ಈತ ಒಂದು ಕೊಲೆ ಕೇಸ್ನಲ್ಲಿ ಸಿಗಾಕೊಂಡು 15 ವರ್ಷದಿಂದ ಜೈಲ್ನಲ್ಲಿದ್ದಾನೆ. ಬಿಡುಗಡೆ ಟೈಮ್ ಬಂದ್ರು ಏನಾದ್ರೂ ತಪ್ಪು ಮಾಡಿಕೊಂಡು ಜೈಲ್ನಲ್ಲೇ ಇದ್ದಾನೆ. ಇವನ್ನ ಹೇಗಾದ್ರೂ ಮಾಡಿ ನೀವು ಕಿಡ್ನಾಪ್ ಮಾಡಬೇಕು. ಇವನೇ ಪುಟ್ಟಪ್ಪ.
ಸಾಕು ಇಷ್ಟು ಡೈನಮೆಂಟ್ ಗೋಸ್ಕರ ಕಾಯ್ತಾ ಇದೀವಿ. ಟೈರ್ ಪಂಕ್ಚರ್ ಆಗೋಯ್ತು ಸರ್. ಇಲ್ಲಲ್ಲ ರೀ ಅಲ್ಲಿ ಅಲ್ಲ. ನಮಗ್ ಗೊತ್ತಿದೆ, ನೀವ್ ಹೋಗಿ. Thank you.
ಈ ದಡಿಯನ್ಗೆ ಇನ್ನೂ ಗುಂಗುರು ಕುಲಿತಲ್ಲ. ಹೌದೌದು. ಈಗ ನೋಡಿ ಸರ್, ಡೇಟ್ ಅವರೇ ಸರ್, ಇನ್ನಿವರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ.